ಗರ್ಭಕೋಶದ ಕ್ಯಾನ್ಸರ್ನ ಗುಣಲಕ್ಷಣಗಳೇನು, ಹೇಗೆ ನಮಗೆ ಈ ಕಾಯಿಲೆ ಬಂದಿದೆ ಅಂತ ಗೊತ್ತಾಗ್ತದೆ? ಅದೇ ಈಗ ಎಲ್ಲ ಕ್ಯಾನ್ಸರಿಗೆ ಗುಣಲಕ್ಷಣ ಅಂತೇಳಿ ಇರ್ತದೆ. ಇದರಲ್ಲಿ ಎರಡು ಉಂಟು, ಅಂದರೆ ಸೈನ್ಸ್ ಅಂತ ಹೇಳ್ತೇವೆ ನಮ್ಮ ಮೆಡಿಕಲ್ ಟರ್ಮಲ್ಲಿ, ಮತ್ತು ಸಿಂಪ್ಟಮ್ಸ್ ಅಂತೇಳಿದೆ. ಸಿಂಪ್ಟಮ್ಸ್ ಅಂದರೆ ರೋಗಿಗಳಿಗೆ ಅದು ಗೊತ್ತಾಗೋದು, ಅವ್ರು ಹೇಳ್ತಾರೆ ಡಾಕ್ಟರ್ ನಂಗೆ ಇದ್ದಿದ್ದು ತೊಂದರೆ ಅಂತ, ಅದಕ್ಕೆ ಸಿಂಪ್ಟಮ್ಸ್ ಹೇಳೋದು. ಸೈನ್ಸ್ ಅಂದರೆ ಡಾಕ್ಟರ್ ನೋಡಿ ಪರೀಕ್ಷೆ ಮಾಡಿ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಸಂದೇಹ ಬಂದರೆ ಅವರ ಫೈಂಡಿಂಗ್ಸ್ ಅಂತ ಹೇಳೋದು ಅದು ಸೈನ್ಸಿಗೆ. ಸೊ ನೀವು ಕೇಳಿದಾಗೆ ಸಿಂಪ್ಟಮ್ಸ್ ಏನಂತೇಳಿ ನೀವು ಕೇಳ್ತಾ ಇದ್ದೀರಿ ಈ ಸರ್ವೈಕಲ್ ಕ್ಯಾನ್ಸರಿಗೆ. ಸೊ ಇದರಲ್ಲಿ ಒಂದು ನಾಲ್ಕೈದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಇದೆ, ಅಂದರೆ ಬೇಗ ಗೊತ್ತಾಗಲಿಕ್ಕೆ. ಸೊ ಒಂದು ಬೇಗ ಗೊತ್ತಾಗುವಾಗ ಕೆಲವು ಸಿಂಪ್ಟಮ್ಸ್ ಬರ್ತದೆ, ಮತ್ತು ಒಂದು ಲೇಟ್ ಸ್ಟೇಜಲ್ಲಿ ಬರ್ತದೆ. ಬೇಗ ಗೊತ್ತಾಗುವ ಸಿಂಪ್ಟಮ್ಸ್ ಗೊತ್ತಿದ್ದರೆ ಹೆಂಗಸರಿಗೆಲ್ಲ ಅವ್ರು ಬೇಗ ಬರ್ಬೋದು. ಸೊ ಅಂದರೆ ಕಾಯಿಲೆ ಸ್ಟೇಜ್ ಹಂತ ಬೇಗ ಇರ್ತದೆ. ಸೊ ಅದರಲ್ಲಿ ಒಂದು ವೈಟ್ ಡಿಸ್ಚಾರ್ಜ್ ಅಂತೇಳಿ ಬಿಳಿ ಹೋಗುವಂಥದ್ದು, ಸೊ ಅದು ಒಂದು ಸಿಂಪ್ಟಮ್ಸ್. ಅದು ಬಿಳಿ ಹೋಗೋದು ಮತ್ತು ಹಳದಿ ಆಗ್ಬೋದು, ಮತ್ತು ಅದು ಹಳದಿ ಆದರೆ ಅದು ಒಳ್ಳೆಯದಲ್ಲ ಅಂತೇಳಿ ಅರ್ಥ. ಅಂದರೆ ಇನ್ಫೆಕ್ಷನ್ ಇರ್ಬೋದು, ಕ್ಯಾನ್ಸರ್ ಕೂಡ ಇರ್ಬೋದು. ಸೊ ಎಲ್ಲ ಸಿಂಪ್ಟಮ್ಸಿಗೆ ಕ್ಯಾನ್ಸರೇ ಕಾರಣ ಅಂತೇಳಿ ಹೆದರಬಾರ್ದು. ಸೊ ಇದು ಕ್ಯಾನ್ಸರಿಗೂ ಇರ್ತದೆ, ಬೇರೆ ನಾನ್ ಕ್ಯಾನ್ಸರಿಗೆಲ್ಲ ಕೂಡ ಇರ್ತದೆ. ಸೊ ಒಂದು ಬಿಳಿ ಹೋಗುವಂಥದ್ದು, ತುಂಬ ಹೆಂಗಸರಿಗೆ ಬಿಳಿ ಹೋಗ್ಬೋದು, ಅದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಆದರೆ ಅದನ್ನು ಫಂಗಲ್ ಇನ್ಫೆಕ್ಷನ್ ಅಂತೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು, ಡಾಕ್ಟ್ರಿಗೆ ತೋರಿಸಿ ಒಳಗಡೆ ನೋಡಬೇಕು ಸರ್ವಿಕ್ಸ್ ಹೇಗಿದೆ. ಅಂದರೆ ಅದು ಹೊರದ್ವಾರದಲ್ಲಿರೋದಲ್ಲ, ಈಗ ನೋಡಿದರೆ ಕಾಣ್ತದೆ. ಸೊ ಅದೊಂದು ವೈಟ್ ಡಿಸ್ಚಾರ್ಜ್ ಒಂದಾಯ್ತಲ್ಲ. ಸೆಕೆಂಡ್ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್, ಅಂದರೆ ಈ ತಿಂಗಳು ತಿಂಗಳು ನಾಲ್ಕು ದಿನ ಐದು ದಿನ ಬ್ಲೀಡಿಂಗ್ ಆಗ್ತದಲ್ಲ, ಮಧ್ಯದಲ್ಲಿ ಒಂದು ದಿನ ಆಯಿತು ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇರ್ತದೆ. ಅಥವಾ ಹೆವಿ ಬ್ಲೀಡಿಂಗ್, ಅಂದರೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿಯಾಗಿ ಹೋಗೋದು. ಸೊ ನಾರ್ಮಲ್ಗಿಂತ, ಸೊ ಒಬ್ಬರು ಹೆಂಗಸರಿಗೆ ಗೊತ್ತಿರ್ತದೆ ಅವರಿಗೆ ಪ್ರತಿ ತಿಂಗಳಲ್ಲಿ ನಾಲ್ಕೈದು ದಿನ ಹೀಗೆ ಹೀಗೆ ಆಗ್ತದೆ ಅಂತೇಳಿ, ಸಡನ್ ಸ್ವಲ್ಪ ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇದೊಂದು ಸಿಂಪ್ಟಮ್ಸ್ ಇರ್ಬೋದು. ಮತ್ತು ಪೋಸ್ಟ್ ಕ್ವೈಟಲ್ ಬ್ಲೀಡಿಂಗ್, ಅಂದರೆ ಲೈಂಗಿಕ ಸಂಬಂಧ ಆದಮೇಲೆ ಬ್ಲೀಡಿಂಗ್ ಆಗುವಂಥದ್ದು ಪೋಸ್ಟ್ ಕ್ವೈಟಲ್ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಇದೊಂದು ನಾಲ್ಕೈದು ಮೇಯ್ನ್ ಸಿಂಪ್ಟಮ್ಸ್. ಮತ್ತೆ ಹಗೂರ ಬೆನ್ನು ಹಸುರಾಗ್ತದೆ, ಸ್ವಲ್ಪ ಬೆನ್ನು ಇರ್ತದೆ. ಸೊ ನೋಡಿ, ಈಗ ಬೆನ್ನು ಇರುವಾಗ ನಾವು ಬೆನ್ನು ತೊಂದರೆ ಅಂತ ಎಣಿಸ್ತೇವೆ, ಡಾಕ್ಟರ್ ಹತ್ರ ಹೇಳಿ ಸೊಂಟನೋ ಇಂಥದ್ದೆಲ್ಲ ಹೇಳ್ತೇವೆ ನಾವು. ಸೊ ಆದರೆ ಅದು ಸೊಂಟನೋ ಇರ್ಬೋದು, ಬೆನ್ನಲ್ಲಿ ತೊಂದರೆ ಇದ್ದು, ಇಲ್ಲದಿದ್ದರೆ ಸರ್ವಿಕ್ಸಲ್ಲಿ ತೊಂದರೆ ಇದ್ದರೂ ಸೊಂಟನೋ ಬರ್ತದೆ. ಯಾಕಂದರೆ ಆ ಸರ್ವಿಕ್ಸಲ್ಲಿ ಲಿಗಮೆಂಟ್ ಅಂತೇಳಿ ಇದೆ, ಸೇಕ್ರಲ್ ಸರ್ವೈಕಲ್ ಸೇಕ್ರಲ್ ಲಿಗಮೆಂಟ್, ಅದು ಗರ್ಭಕೋಶದಿಂದ ಬೆನ್ನಿಗೆ ಹೋಗ್ತದೆ ಅದು ಲಿಗಮೆಂಟ್. ಅದು ಅದರಲ್ಲಿ ಕ್ಯಾನ್ಸರ್ಸ್ ಎಲ್ಲ ಅದರ ಮೇಲೆ ಹೋದರೆ ಬೆನ್ನು ಹಸುರಾಗ್ತದೆ ಸ್ವಲ್ಪ, ಲಕ್ಷಣ ಸ್ವಲ್ಪ ಲೇಟ್. ಬಟ್ ಆದರೂ ನಾವು ಡೌಟ್ ಮಾಡಬೇಕು ಈ ಬೆನ್ನು ಬರೋದು ಯಾಕೆ ಅಂತೇಳಿ, ಬೆನ್ನಲ್ಲಿ ತೊಂದರೆ ಇದೆಯಾ ಅಥವಾ ಒಳಗಡೆ ಇದ್ದ ಆರ್ಗನ್ಗಳಿಗೆ ಬೇರೆ ಏನೋ ತೊಂದರೆ ಇದೆ ಅಂತೇಳಿ. ಸೊ ಡಾಕ್ಟ್ರಿಗೂ ಅದೊಂದು ಡೌಟ್ ಇರಬೇಕು. ಆದರೆ ಜನರಿಗೆ ಅದು ಗೊತ್ತಿದ್ದರೆ ಅವರೇ ಹೇಳ್ತಾರಲ್ಲ ಡಾಕ್ಟರ್ ಹತ್ರ ನನಗೆ ಬೆನ್ನು ಇದೆ ಯಾಕೆ ಅಂತ ನೋಡಿ ಅಂತೇಳಿ, ಅವ್ರು ಎಕ್ಸ್ರೇ ಮಾಡ್ತಾರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆ ಮತ್ತೆ ಬೆನ್ನು ಬರೋದು ಯಾಕೆ? ಆವಾಗ ನಾವು ಯೋಚನೆ ಮಾಡಬೇಕು, ನಾವು ನಮ್ಮ ತಲೆ ಖರ್ಚು ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಬೆನ್ನು ಉಂಟಂತೇಳಿ ಸುಮ್ಮನೆ ಡಾಕ್ಟ್ರ್ ಹೇಳಿದರು, ನಾವು ಅದನ್ನು ಒಳಗೆ ಏನಾದರೂ ಉಂಟ ಇನ್ನೊಂದು ಅವ್ರ ಹತ್ರ ಹೇಳಬೇಕು, ನನಗೆ ಬೆನ್ನು ಹೋಗಲಿಲ್ಲ, ಒಳಗಡೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಉಂಟ ನೋಡಿ ಅಂತೇಳಿ. ಮತ್ತು ಡಾಕ್ಟ್ರು ನೋಡ್ತಾರೆ, ಯಾಕಂದರೆ ಬೆನ್ನು ತುಂಬ ಮಂದಿಗೆ ಇರ್ತದೆ, 45 ವರ್ಷ ಆಯಿತು ಸ್ವಲ್ಪ ಬೆನ್ನು ಇರ್ತದೆ. ಸೊ ಎಲ್ಲ ಬೆನ್ನು ಇದ್ದರೆ ಕ್ಯಾನ್ಸರ್ ಅಂತೇಳಿ ಅಲ್ಲ, ಆದರೆ ಕ್ಯಾನ್ಸರಿಗೆ ಒಂದು ಲಕ್ಷಣ ಬೆನ್ನು. ಹಾಗೆ ಇದೆಲ್ಲ ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ ಬಂದರೆ ಇದೆಲ್ಲ ಇರುವಾಗ ಬರ್ತದೆ. ಮತ್ತೆ ಜಾಸ್ತಿ ಆಗ್ತದೆ ಅಂದರೆ ಹಸಿವು ಕಡಿಮೆ ಆಗೋದು, ಮತ್ತು ಕೆಮ್ಮು ಬರೋದು, ಇದೆಲ್ಲ ಅಂದರೆ ಸ್ಟೇಜ್ ದಾಟಿದ ಮೇಲೆ. ಸೊ ಮೇಯ್ನ್ ನಾಲ್ಕು ಕಾರಣ ಬಿಳಿ ಹೋಗೋದು, ಮತ್ತು ರಕ್ತ ಸ್ವಲ್ಪ ಜಾಸ್ತಿ ಹೋಗೋದು, ಮತ್ತು ಮೊಟ್ಟು ಇರುವ ಮಧ್ಯದಲ್ಲಿ ಒಂದು ಸರ್ತಿ ರಕ್ತ ಹೋಗೋದು, ಲೈಂಗಿಕ ಸಂಬಂಧ ಇದ್ದ ಮೇಲೆ ಅಂದರೆ ಪೋಸ್ಟ್ ಕ್ವೈಟಲ್ ಬ್ಲೀಡಿಂಗ್ ಆಗೋದು, ಬೆನ್ನು ಅಥವಾ ರಾತ್ರಿ ಯೂರಿನ್ ಪಾಸ್ ಮಾಡಲಿಕ್ಕೆ ಒಂದು ಜಾಸ್ತಿ ಸಮಯ ಹೇಳೋದು, ಎರಡು ಮೂರು ಸರ್ತಿ ಹೇಳೋದು. ಅಂದರೆ ಅದು ಗರ್ಭಕೋಶ ನಮ್ಮ ಮೂತ್ರ ಬ್ಲ್ಯಾಡರ್ ಅಂತೇಳಿ ಅದರ ಹತ್ತಿರ ಇರ್ತದೆ. ಸೊ ಇಲ್ಲಿ ಒಂದು ತೊಂದರೆ ಇರುವಾಗ ಅದಕ್ಕೆ ಕೂಡ ಸ್ವಲ್ಪ ಇರಿಟೇಷನ್ ಆಗ್ತದೆ. ಸೊ ತುಂಬ ಸರ್ತಿ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗೋದು, ಅದರಲ್ಲಿ ಡಯಾಬಿಟಿಸಲ್ಲಿ ಇರ್ಬೋದು, ಬೇರೆ ಬೇರೆ ಕಾರಣಗಳಿರ್ತದೆ. ಅದು ಬ್ಲ್ಯಾಡರ್ ಇನ್ಫೆಕ್ಷನ್ ಇದ್ದರೂ ಇರ್ತದೆ, ಅದರ ಒಂದು ಕ್ಯಾನ್ಸರಲ್ಲಿದ್ದರೂ ಇರ್ತದೆ. ಸೊ ಅಂಥದ್ದೆಲ್ಲ ಆಗುವಾಗ 45 ವರ್ಷ ಆದಮೇಲೆ ಅಂಥದ್ದೆಲ್ಲ ಸಿಂಪ್ಟಮ್ಸ್ ಇದ್ದರೆ ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು. ಸೊ ಅದನ್ನು ಚೆಕ್ ಮಾಡಬೇಕು ಎಂತ ಅಂತೇಳಿ, ಅದಕ್ಕೆ ನಮಗೆ ಅರಿವಿರಬೇಕು, ನಾಲೆಜ್ ಇರಬೇಕು. ಅದಕ್ಕೆ ಈ ಕಾರ್ಯಕ್ರಮ ಮಾಡೋದು, ಪ್ರೋಗ್ರಾಮ್ ಎಲ್ಲ ಮಾಡೋದು, ಅದಕ್ಕೆ ಜನಗಳಿಗೆ ಸ್ವಲ್ಪ ಅರಿವಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಅಂತೇಳಿ. ಇಲ್ಲದಿದ್ರೆ ಅವರು ಇಲ್ಲಿ ಬಂದಮೇಲೆ ಹೇಳ್ತಾರೆ, ನಾನು ಫಸ್ಟ್ ಟೈಮ್ ಕೇಳೋದು ಇದು ಕ್ಯಾನ್ಸರ್ ಹೀಗೆಲ್ಲ ಇದೆಲ್ಲ ಟೆಸ್ಟ್ ಉಂಟಂತ ನಂಗೆ ಗೊತ್ತಿಲ್ಲ. ಮತ್ತು ತುಂಬ ಓದಿದವರು ಕೂಡ ಹೇಳ್ತಾರೆ, ನಾವೇ ಇದು ಇದಕ್ಕೆ ಎಜುಕೇಷನ್ ಬೇಕಂತಿಲ್ಲ, ಎಲ್ಲ ತುಂಬ ಎಜುಕೇಷನ್ IITಯಲ್ಲಿ ಓದಿರ್ಬೋದು,
ಮತ್ತು ಡಾಕ್ಟ್ರ್ ಕೂಡ ಇರ್ಬೋದು ಬೇರೆ ಪ್ರೊಫೆಷನಲ್ಲಿ, ಈ ಕ್ಯಾನ್ಸರ್ ಬಿಟ್ಟು ಬೇರೆ ಅವ್ರಿಗೆ ಗೊತ್ತಿರೋದಿಲ್ಲ ಇದು. ಸೊ ನಾವಿಲ್ಲಿ ಇದರಲ್ಲೇ 25 ವರ್ಷ ಇದೆ, ಅದಕ್ಕೆ ನಮ್ಗೆ ಗೊತ್ತುಂಟು. ನಮಗೆ ಕೆಲವು ಬೇರೆ ಕಣ್ಣಿದು ಡಾಕ್ಟರ್ ವಿಷಯ ಆದರೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಮ್ಗೆ ಎಲ್ರಿಗೆ ನಾಲೆಜ್ ಇದ್ದರೆ, ಈ ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ ನಾಲೆಜ್ ಇದ್ದರೆ ಒಳ್ಳೆಯದು. ಸೊ ಇಂಥ ತೊಂದರೆಗಳಿರುವಾಗ ಬೇಗ ಪರೀಕ್ಷೆ ಮಾಡಬೇಕು.